ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ರೆ ಹಾಗೆ ಹೇಗಿರುತ್ತೆ ಎರಡು ಕೂಡ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಸರ್ ಯು ಕಾಲ್ ಪ್ರಶಾಂತ್ ಸರ್ ನನ್ನನ್ನು ನೋಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಸ್ವರ್ಗ ನರಕ ಥೀಮ್ ಇಟ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ರಿ, ಅಂಡ್ ಅದು ಹೇಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಆದ್ರೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ, ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಎರಡು ಮರೆ ಇರತ್ತಂತೆ, ಒಂದ್ ಸ್ವರ್ಗ ಅಂತೆ ಒಂದ್ ನರಕ ಅಂತೆ. ಇದು ಹೌದಾ ನಿಜಾನಾ ಸುಳ್ಳ? ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ, ಬಿಕಾಸ್ ಅಂತೆ ಕಂತೆಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗ್ಲಿ ಅಂತ. ಹೌದು, ಸೆಪ್ಟೆಂಬರ್ 29 ಸಂಜೆ 6 ಗಂಟೆಯಿಂದ ನೋಡಿ, 5 ಗಂಟೆ ಶೋ ಇರುತ್ತೆ, ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ಅದಕ್ಕಿಂತ ಮೊದಲು ಬರೀಬೇಕು ಸರ್ ಪತ್ರಿಕೆಯಲ್ಲಿ, ನಿಜ ಬರೀಬೇಕು. ಅದಕ್ಕೋಸ್ಕರ ಇಷ್ಟು ಸರ್ ಮಾತಾಡಿದ್ರೆ, ಎಲ್ಲರೂ ಮಾತಾಡಿದ್ರೆ ತುಂಬಾ ಇದೆ. ಹಾಯ್ ಸರ್, ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು. ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ, ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅನ್ನೋ ತರಾನೇ ಏನಾದ್ರೂ ಥೀಮ್ ಅಲ್ಲಿಂದ ಶುರು ಆಗತ್ತ, ಇಲ್ಲ ಹೋದ್ಮೇಲೆ ಏನಾದ್ರು ಐ ಥಿಂಕ್ ದಟ್ಸ್ ವಾಟ್ ಹಿ ಸೆಡ್ ಅಲ್ಲ, ವೋಟಿಂಗ್ ಮೇಲೆ ಹೋಗುತ್ತೆ ಅದು. ಅದು ಫಸ್ಟ್ ಹೋಗ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರೆಲ್ಲಿ ಹೋಗ್ತಾರಂತ. ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್. ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್. ನೀವ್ ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನ್ ಬೇಕು ಅದಕ್ಕೆ ಒಂದು ಬಿಗಿನಿಂಗ್ ಇಂದಾನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್. That is a beautiful construction for a great season, according to me. I think that lays a wonderful foundation on the tenta olle reethiyalli hakuvu bandidare. I think that is our key element. Adu neeve ella prashne kelthare nim tappu anta nan helthana kelodru artha adu ivu kelidru avaru kelidru, but adu enagide, that is the biggest what do you say a surprise element avaru ittukondirudu that cannot be a giveaway anta avaru. ಅದೇ ಲಾಸ್ಟ್ ಟೈಮ್ ಹೋಲ್ಡ್ ಆಗಿದ್ದವರು ಅಸಮರ್ಥರು ಅಂತ ಇತ್ತು, ಬಟ್ ಈ ಸರಿ ಅದೇ ತರ ಆಗ್ಬೋದ? ಎಸ್ ಅಂದ್ರೆ ಈ ಸತಿ ಡೈರೆಕ್ಟ್ ಆಗಿ ಏನಾಗಿದೆ, ನೀವು ಮಾಡೋದ್ರಿಂದ ಕೇಳೋರು ಹೇಳೋ ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವು ಅನ್ನೋದು ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ, ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದ. ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಜಾರ್ ಅಲ್ಲಿ ಇಟ್ ಇಸ್ ಪೀಪಲ್. ಥ್ಯಾಂಕ್ ಯು. ಎಸ್.